ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗ ಅದರಿ? ನಾನು ಚಲೋ ಅದೀನಿ. ನಮ್ಮ ಹೆಮ್ಮೆಯ ಕನ್ನಡಿಗ ಯೂಟ್ಯೂಬರ್ಗಳ ಸಂದರ್ಶನದ 4ನೇ ಸಂಚಿಕೆ ನಿಮ್ಮೆಲ್ಲರಿಗೆ ಸ್ವಾಗತ, ಸುಸ್ವಾಗತ. ಹೆಣ್ಣೆಂದರೆ ಸೃಷ್ಟಿ, ಹೆಣ್ಣೆಂದರೆ ಶಕ್ತಿ, ಹೆಣ್ಣೆಂದರೆ ಸರ್ವಸ್ವ ಅಂತ ಹಿರಿಯರು ಹೇಳ್ತಾರೆ. ಇತ್ತೀಚಿನ ದಿನದೊಳಗೆ ಹೆಣ್ಮಕ್ಕಳು ಎಲ್ಲ ಕ್ಷೇತ್ರದೊಳಗೆ ಸಾಧನೆ ಮಾಡ್ಯಾರ. ಅದರೊಳಗೆ ಯೂಟ್ಯೂಬ್ ಏನೋ ಹೊರತಲ್ಲ, ಯೂಟ್ಯೂಬ್ನಾಗ ಅನೇಕ ಹೆಣ್ಮಕ್ಕಳು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಇವತ್ತೊಬ್ಬ ಅಂತ ಸಾಧಕರನ್ನು ಸಂದರ್ಶನ ಮಾಡೋಣ. ಇವರು ಒಬ್ಬ ತುಂಬಿದ ಕುಟುಂಬದ ಗೃಹಿಣಿಯಾಗಿ ಮತ್ತು ಎರಡು ಮಕ್ಕಳ ತಾಯಿಯಾಗಿ ಆ ಮಕ್ಕಳನ್ನು ಪಾಲನೆ ಮಾಡುತ್ತಾ ಯೂಟ್ಯೂಬ್ನಲ್ಲಿ ಒಂದು ಅಭೂತಪೂರ್ವವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ಸಾಧನೆ ಅಷ್ಟೇ ಅಲ್ಲ, ಅನೇಕ ಹೆಣ್ಣುಮಕ್ಕಳಿಗೆ ಸಹ ಇವರು ಮಾದರಿಯಾಗಿದ್ದಾರೆ. ಮತ್ತು ಅನೇಕ ಹೆಣ್ಣುಮಕ್ಕಳಿಗೆ ಇವರು ಆರೋಗ್ಯದ ಬಗ್ಗೆ ಆಯಿತು ಮತ್ತು ಮೋಟಿವೇಶನ್ ಬಗ್ಗೆ ಆಯಿತು ಅನೇಕ ಸಲಹೆಗಳನ್ನು ನೀಡ್ತಾರೆ. ಇವರು ಡೈಲಿ ವ್ಲಾಗ್ಸ್ಗಳನ್ನು ಹಾಕ್ತಾರೆ, ಮಕ್ಕಳ ಆರೈಕೆ ಬಗ್ಗೆ ಉಪಯುಕ್ತಕರವಾದಂಥ ಮಾಹಿತಿ ಇರುವಂಥ ವಿಡಿಯೋಗಳನ್ನು ಹಾಕ್ತಾರೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಹೋಮ್ ರೆಮಿಡಿಗಳ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾರೆ. ಈ ಸಾಧಕರನ್ನು ನಾವು ಇವತ್ತು ಸಂದರ್ಶನ ಮಾಡೋಣಂತ. ಇವ್ರು ಯಾರಂತ ನಾವು ಜಾಸ್ತಿ ಪೀಟಿಗೆ ಹಾಕೋದು ಬೇಡ, ಡೈರೆಕ್ಟ್ ಅವರ ಸಂದರ್ಶನವನ್ನು ಸ್ಟಾರ್ಟ್ ಮಾಡೋಣ. ಮತ್ತೆ ಆಗ್ತಾಳ, ಬರ್ರಿ ಸಂದರ್ಶನವನ್ನು ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ಚಿಕ್ಕದಾಗಿ ನಿಮ್ಮ ಹೆಸರು ಮತ್ತು ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳ್ರಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಜೊತೆಗೆ ಬ್ರದರ್ ನಿಮಗೂ ಕೂಡ ನಮಸ್ಕಾರ. ಸೊ ನಾನು ಸಿಂಪಲ್ ಗೃಹಿಣಿ ಇಂದು ಅಂತೇಳಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಹೆಸರು, ನನ್ನ ಹೆಸರು ಬಂದು ಇಂದು ಅಂತೇಳಿ. ಫಸ್ಟ್ ಕಾಂಗ್ರೆಟ್ ಸಿಸ್ಟರ್, ನೀವು ಅತಿ ಕಡಿಮೆ ಅವಧಿಯಲ್ಲಿ 20,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿದ್ದೀರಿ ಮತ್ತು ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ಗಳನ್ನು ಹೊಂದಿದ್ದೀರಿ ಮತ್ತು ಅನೇಕ ಮಹಿಳೆಯರಿಗೆ ನೀವು ಮಾರ್ಗದರ್ಶನ ನೀಡಿದ್ದೀರಿ. ಮೊದಲನೇದಾಗಿ ಧನ್ಯವಾದಗಳು ಬ್ರದರ್. 20,000 ಫಾಲೋವರ್ಸು ಜೊತೆಗೆ ಕಡಿಮೆ ಅವಧಿಯಲ್ಲಿ ಸಕ್ಸಸ್ ಆ ಥರ ಎಲ್ಲ ಏನಿಲ್ಲ, ಎಲ್ಲ ನನ್ನ ಒಂದು ಫ್ಯಾಮಿಲಿ ಇದು, ತುಂಬ ಖುಷಿಯಾಗುತ್ತೆ. ಧನ್ಯವಾದಗಳು ಬ್ರದರ್, ಕಂಗ್ರಾಟ್ಸ್ ಹೇಳಿದ್ದಕ್ಕೆ. ಆ್ಯಸ್ ಯೂಶುವಲ್, ನೀವು ಯೂಟ್ಯೂಬ್ಗೆ ಬರಲು ಏನು ಕಾರಣ ಮತ್ತು ನೀವು ಯೂಟ್ಯೂಬ್ಗೆ ಯಾವಾಗ ಬಂದ್ರಿ? ಎಸ್ ಬ್ರದರ್, ನಾನು ಯೂಟ್ಯೂಬಿಗೆ ಬರೋದಕ್ಕೆ ಕಾರಣ ಅಂತಂದರೆ ನನ್ನ ಒಂದು ವೈಯಕ್ತಿಕ ಜೀವನ, ನನ್ನ ಹೆಲ್ತ್ ಜೊತೆಗೆ ಏನಾದರೂ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು. ಒಬ್ಬಳು ಸಾಮಾನ್ಯ ಗೃಹಿಣಿಯಾಗಿ ನನ್ನ ಜೀವನದಲ್ಲಿ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ನನ್ನ ಲೈಫ್ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ನನ್ನ ಒಂದು ನನ್ನ ವಿಡಿಯೋಗಳೆಲ್ಲ ಹೇಳಿದ್ದೀನಿ ನನ್ನ ಸಿಂಪಲ್ ಗೃಹಿಣಿ ಎಂದು ಚಾನಲಲ್ಲಿ. ನನಗೆ ಅನ್ನಕ್ಕೇನೂ ಬರ್ತಿರ್ಲಿಲ್ಲ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ. ನನ್ನ ಹಳೆ ವಿಡಿಯೋಗಳನ್ನು ನಾನು ಅದಕ್ಕೆ ಡಿಲೀಟ್ ಮಾಡಿಲ್ಲ. ಸೊ ನನಗೆ ಅನ್ನಿಸ್ತು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು, ನನ್ನ ಒಂದು ಜೀವನದ ಅನುಭವಗಳನ್ನು, ನನಗೆ ಮನೆ ಮದ್ದುಗಳ ಸಲುವಾಗಿ ನಾನು ಕಲ್ತಂಥ ಪಾಠಗಳನ್ನು, ಸೊ ನಾನು ಏನು ಮಿಸ್ಟೇಕ್ಸ್ ಮಾಡಿಕೊಂಡಿದ್ದೆ ಅದು ಬೇರೆಯವ್ರಿಗೆ ಆಗಬಾರ್ದು, ಸೊ ನನಗೆ ಗೊತ್ತಿರೋದನ್ನು ಒಳ್ಳೆಯದನ್ನು ಶೇರ್ ಮಾಡೋಣ ಅಂತೇಳಿ ನಾನು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದು. ನನ್ನ ಚಾನಲ್ ಶುರು ಮಾಡಿದ್ದು ಬಂದು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ದಿನ. ಸೊ ಚೆನ್ನಾಗಿ ನೆನಪಿದೆ ನನಗೆ, ಆ್ಯಕ್ಚುಲಿ ಅಷ್ಟು ನೆನಪಿರಲ್ಲ, ಬಟ್ ಇದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋಕ್ಕಾಗಲ್ಲ. ಅಷ್ಟು ನನಗೆ ಅಷ್ಟು ಇಷ್ಟ ನನ್ನ ಒಂದು ಯೂಟ್ಯೂಬ್ ಚಾನಲ್, ನನ್ನೆಲ್ಲ ವೀಕ್ಷಕರು, ನನ್ನ ಸಿಸ್ಟರ್ಸ್ ಅಂತಿರ್ತೀನಿ, ಬ್ರದರ್ಸ್ ಅಂತಿರ್ತೀನಿ. ಸೊ ತುಂಬಾ ಖುಷಿ ಇದೆ ನನಗೆ. ಸೆಪ್ಟೆಂಬರ್ 5, 2020 ನಾನು ನನ್ನ ಚಾನಲನ್ನು ಶುರು ಮಾಡಿದ್ದು. ಫಸ್ಟ್ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡೋಣ, ನಂತರ ಸಾಧನೆಗಳನ್ನು ಬಗ್ಗೆ ಮಾತಾಡೋಣ. ಸಿಸ್ಟರ್, ನೀವು ಯೂಟ್ಯೂಬ್ನಲ್ಲಿ ಎದುರಿಸಿದಂತಹ ಸಮಸ್ಯೆಗಳು ಯಾವ್ಯಾವು? ಎಸ್ ಬ್ರದರ್, ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಎದುರಿಸುವಂಥ ಸಮಸ್ಯೆಗಳು ಅಂತಂದರೆ, ನಾವು ಬಂದಿದ ತಕ್ಷಣ ಇಲ್ಲಿ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಸಿಗಲ್ಲ, ಜೊತೆಗೆ ಏನು ಗೊತ್ತಿರಲ್ಲ, ಕಲಿಬೇಕಾಗುತ್ತೆ. ಮತ್ತು ಪುಟ್ಟ ಮಕ್ಕಳಿದ್ದಾರೆ, ಮಕ್ಕಳನ್ನು ನೋಡಿಕೊಂಡು ಬಿಗಿನಿಂಗ್ ಡೇಸಲ್ಲಿ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ ನಾನು ಕೂಡ. ಸೊ ಕಷ್ಟಪಡದೆ ಏನೂ ಸಿಕ್ಕಲ್ಲ, ಅಷ್ಟು ಈಸಿ ಇರಲಿಲ್ಲ ಜರ್ನಿ ಅನ್ನೋದು. ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ತಾನೋ ಇದನ್ನು ಕೂಡ ನಾನು ಹೇಳ್ತಿರ್ತೀನಿ, ಅದು ಕಷ್ಟ ಆದರೂ ಇಷ್ಟಪಟ್ಟು ಮಾಡಿದರೆ ಅದು ನಮ್ಗೆ ಖಂಡಿತವಾಗ್ಲೂ ಕಷ್ಟ ಅನಿಸಲ್ಲ. ಸೊ ನಾವು ಏನೇ ಆಗಲಿ ಇಷ್ಟಪಟ್ಟು ಮಾಡಬೇಕು. ಇಷ್ಟ ಇಲ್ಲದೆ ನಾವು ಯಾವ ಕೆಲಸಗಳನ್ನ ಮಾಡಿದ್ರೂ ನಮ್ಗೆ ಅದು ಸಮಾಧಾನ ಅನ್ನೋದು ಸಿಕ್ಕಲ್ಲ. ನಂಗೆ ಯೂಟ್ಯೂಬ್ ಜರ್ನಿ ಕಷ್ಟ ಇದ್ದರೂ ನಾನು ಇಷ್ಟಪಟ್ಟು ಮಾಡ್ತೀನಿ, ಅದಕ್ಕೆ ನನಗೆ ತುಂಬಾ ಇಷ್ಟ. ಸೊ ಇಲ್ಲೇನೇ ಸಮಸ್ಯೆ ಬಂದರೂ ಅಂದರೆ ಸ್ಟಾರ್ಟಿಂಗಲ್ಲಿ ಬರೋದು ವ್ಯೂಸ್ ಬರಲ್ಲ, ಮತ್ತು ನಮ್ಗೆ ಸಬ್ಸ್ಕ್ರೈಬರ್ ಸಿಕ್ಕಲ್ಲ, ತುಂಬ ಕಷ್ಟ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಿದ್ದೀನಿ ಬಿಗಿನಿಂಗ್ ಡೇಸಲ್ಲಿ. ನಂತರ ನಾನು ಅದ್ರ ಆಲೋಚನೆಗಳಿಂದ ದೂರ ಬಂದು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ದೀನಿ ನಾನು. ನೀವೇ ನೋಡ್ತಿರ್ತೀರಾ, ಪ್ರತಿದಿನ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ, ನನ್ನ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತು. ನಾವು ಒಂದಿನ ಹಾಕಲಿಲ್ಲ ಅಂದರೂ ಕಮೆಂಟ್ ಮಾಡ್ತಿರ್ತಾರೆ. ಸೊ ಹಾರ್ಡ್ ವರ್ಕ್ ಅಷ್ಟೇ, ನನಗದು ಕಷ್ಟ ಅಂತ ಯಾವತ್ತಿಗೂ ಅನಿಸೋದಿಲ್ಲ.
ಸಾಧನೆ ಎಂಬುದು ಕಷ್ಟಪಡುವ ಸಾಧಕರ ಸ್ವತ್ತೇ ಹೊರತು ಸಾಧಕರ ಕಾಲು ಎಳೆಯುವ ಕೀಳು ಜನರ ಸ್ವತ್ತಲ್ಲ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಬ್ರದರ್ ನಿಮ್ಮ ಒಂದು ಈ ಪ್ರಶ್ನೆಯಲ್ಲಿ ನೀವೇ ಒಂದು ಉತ್ತರನ ಕೊಟ್ಟಿದ್ದೀರಾ ಈ ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗಿರ್ತಾರೆ ಅಂತ ಹೇಳ್ತಿರ್ತಾರೆ ಕಾಲು ಎಳೆಯೋರು ಯಾವತ್ತಿದ್ರೂ ಕಾಲು ಕೆಳಗಿರ್ತಾರೆ ಅಂತ ಹೇಳಿ ಬಟ್ ಒಂದು ಹೇಳಬೇಕು ಅಂತಂದ್ರೆ ನನಗೆ ನಾನು ಎಲೆಮರೆ ಕಾಯಿ ಅಂತ ಬೆಳೆದಂತ ಒಬ್ಬಳು ಹೆಣ್ಮಗಳು ನನಗೆ ಪ್ರೈಮರಿ ಸ್ಕೂಲಲ್ಲಿ ಆ ಸ್ಕೂಲ್ ಡೇಸಲ್ಲಿ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಅನ್ನೋದಿತ್ತು ಯಾವಾಗ ಒಂದು ಹೈಸ್ಕೂಲ್ ಮಟ್ಟಕ್ಕೆ ಅಂತ ಬಂದಮೇಲೆ ನನ್ನ ತಂದೆ ನೀನು ಯಾವುದಕ್ಕೂ ಸೇರಬಾರ್ದು ಯಾವ ಆ್ಯಕ್ಟಿವಿಟೀಸ್ನಲ್ಲಿ ಇರಬಾರ್ದು ಹೋಗ್ಬೇಕು ಓದಬೇಕು ಸುಮ್ಮನೇಲಿ ಇರಬೇಕು ಹೀಗೆ ನನ್ನಲ್ಲಿ ನನಗೆ ಇಷ್ಟು ಮಾತಾಡೋ ಶಕ್ತಿ ಇದೆ ಅಂತ ಗೊತ್ತಾಗಿದ್ದೆ ನನಗೆ ಯೂಟ್ಯೂಬಿಗೆ ಬಂದಮೇಲೆ ನಂಗೆ ಮೊದಲು ಅಷ್ಟು ಫ್ರೀಡಮ್ ಅನ್ನೋದು ಇರಲಿಲ್ಲ ಸೊ ನನ್ನಲ್ಲಿರೋ ಕಲೆ ಅನ್ನೋದು ಮಾತಾಡೋ ಒಂದು ಕಲೆ ಅನ್ನೋದು ಟ್ಯಾಲೆಂಟ್ ಅನ್ನೋದು ನನಗೆ ಹಾಗೆ ಮುಚ್ಚೋಗಿತ್ತು ಈ ಥರ ಇದ್ದಾಗ ಯೂಟ್ಯೂಬ್ಗೆ ಅನ್ನೋ ಒಂದು ದೊಡ್ಡ ಸಮುದ್ರಕ್ಕೆ ಬಂದುಬಿಟ್ಟಿದ್ದೀನಿ ನಾನಿಲ್ಲಿ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಕಾಲು ಇಳಿಯೋ ಜನಗಳಿರ್ತಾರೆ ಅಂತ ಬಟ್ ಬಿಗಿನಿಂಗಲ್ಲಿ ನನಗೆ ತುಂಬಾ ಶಾಕ್ ಆಯಿತು ಅದರಿಂದ ರಿಯಾಕ್ಟ್ ಆದೆ ಒಂದಷ್ಟು ವೀಡಿಯೋಗಳನ್ನು ಮಾಡಿದೆ ಬಟ್ ಅದೆಲ್ಲ ಜನ ಇಷ್ಟಪಟ್ಟರು ನನಗೆ ಮುಚ್ಚುಮರೆ ಮಾಡ್ಕೊಂಡು ವೀಡಿಯೋ ಮಾಡೋದು ಇಷ್ಟ ಇಲ್ಲ ನನಗೇನು ಆ ಕ್ಷಣಕ್ಕೆ ನಾನು ಏನು ರಿಯಾಕ್ಟ್ ಆಗ್ತೀನಿ ನಾನು ಅದನ್ನು ಕ್ಯಾಮ್ರಾ ಮುಂದೆ ಬಂದು ಹೇಳ್ತೀನಿ ಆದರೆ ಎದರಿ ಹಂಜಿ ಸೊ ನಮ್ಮ ಕಾಲು ಎಳಿತಾರೆ ಅಂತೇಳಿ ಕೆಳಗೆ ಬೀಳೋದಲ್ಲ ಬಿದ್ದರೂ ಮತ್ತೆ ಅದು ನಿಲ್ಲಬೇಕು ನಾವು ಸೊ ಆ ಒಂದು ಮನಸ್ಥಿತಿ ನನಗೆ ಸೊ ಜಾಸ್ತಿ ನೆಗೆಟಿವ್ ಅನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡಲ್ಲ ನಾನು ಪಾಸಿಟಿವ್ ವೇನಲ್ಲೇ ಥಿಂಕ್ ಮಾಡ್ತಿರ್ತೀನಿ ನೀವು ಇದರ ಬಗ್ಗೆ ನೀವು ಅನೇಕ ವಿಡಿಯೋಗಳನ್ನು ಮಾಡಿದಿರಿ ನಿಮ್ಮ ಚಾನಲ್ನಲ್ಲಿ ನಾನು ನೋಡಿದ್ದೀನಿ ಒಬ್ಬರು ಸಾಧನೆ ಮಾಡಬೇಕಾದ್ರೆ ಅನೇಕ ಜನ ಕಾಲು ಎಳಿತಾರೆ ಸೊ ಇಂಥ ಕಾಲು ಎಳೆಯೋರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಬ್ರದರ್ ಹೇಳಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಥರ ಜನಗಳು ನಾನು ಹೇಳಿದ್ನಲ್ಲ ದೊಡ್ಡ ಸಮುದ್ರಕ್ಕೆ ಬಂದೆ ಇಲ್ಲಿ ನಾನು ಈ ಥರ ಎಲ್ಲ ಇಲ್ಲದೆ ಇರೋ ಸುಳ್ಳುಗಳನ್ನೆಲ್ಲ ಹುಟ್ಟಾಕಿ ಇಷ್ಟು ತೊಂದರೆ ಕೊಡೋರು ಇರ್ತಾರ ಅಂತ ಒಂದು ಇಮ್ಯಾಜಿನೇಷನ್ ಕೂಡ ನನಗಿರಲಿಲ್ಲ ಬಟ್ ಆಮೇಲೆ ಗೊತ್ತಾಯಿತು ಇಷ್ಟು ಹೊಟ್ಟೆ ಉರಿ ಪಡೋರು ಇರ್ತಾರೆ ಈ ಥರ ಇರ್ತಾರೆ ಜನಗಳು ಮತ್ತು ಅವ್ರ ಬಗ್ಗೆ ಯೋಚನೆ ಮಾಡಿ ನಮಗೇನು ಸಿಗುತ್ತೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಬ್ರಿಗೆ ಹೋಗಿ ಒಂದು ಬ್ಯಾಡ್ ಕಮೆಂಟ್ ಹಾಕೋದು ಹೆಚ್ಚಲ್ಲ ಬ್ಯಾಡ್ ಕಮೆಂಟ್ ಅಂದರೆ ಅವ್ರ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿದರೆ ಅದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಸ್ವೀಕರಿಸ್ತಾರೆ ಆದರೆ ಅದನ್ನು ಬಿಟ್ಟು ಇನ್ನೊಬ್ರು ಯಾರೋ ಕಷ್ಟಪಟ್ಟು ಬೆಳೀತಿದ್ದಾರೆ ಅಂದ್ಬಿಟ್ರೆ ನಾನು ಹೋಗಿ ಅವ್ರ ಮೇಲೆ ಹೊಟ್ಟೆ ಉರಿಪಟ್ಟು ಅವ್ರ ಚಾನಲಲ್ಲಿ ಇಲ್ಲದೆ ಇರೋ ಅವರು ಒಂದು ಕಂಟೆಂಟ್ ರಿಲೇಟೆಡ್ ಭಯಾನಕವಾದ ಒಂದು ಕಹಿ ಸತ್ಯಗಳನ್ನೆಲ್ಲ ಕಹಿ ಸುಳ್ಳುಗಳನ್ನು ಹುಟ್ಟಾಕಿ ಆ ಅಮಾಯಕರು ಇರ್ತಾರೆ ಅಂತ ಅವರನ್ನು ಎದುರಿಸೋದು ಎಷ್ಟು ಮಟ್ಟಿಗೆ ಸರಿ ಅದೆಲ್ಲ ಮಾತಾಡೋಕ್ಕೆ ತುಂಬಾ ನನಗೆ ಒಂಥರ ಅನಿಸುತ್ತೆ ಆ ಥರ ಒಂದು ಮನಸ್ಥಿತಿ ಇದ್ದವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಹೇಳಬೇಕು ಅಂತಂದರೆ ಬಟ್ ಯಾವತ್ತಿಗೂ ಅಷ್ಟೇ ನಾನು ಹೇಳೋದು ಆ ಥರದವ್ರು ಇರ್ತಾರೆ ಅಂದರೆ ಅಂಥವ್ರ ಮುಂದೆ ಬೆಳಿಬೇಕು ತಲೆನೇ ಕೆಡಿಸ್ಕೋಬಾರ್ದು ಇವಾಗ ಒಂದು ವ್ಲಾಗ್ ಮಾಡ್ತೀವಿ ಅಂದ್ಕೊಳ್ಳಿ ಅದ್ರ ಬಗ್ಗೆ ಈಸಿಯಾಗಿ ಹೇಳ್ಬೋದು ಏನು ಹ್ಞೂ ಅಂತಾರೆ ಇವರು ಆ ಅಂತಾರೆ ಹಿಂಗೆ ಮಾತಾಡ್ತಾರೆ ಅಂತ ಬಟ್ ಆನ್ ಕ್ಯಾಮ್ರಾ ಬಂದು ಅಷ್ಟೆಲ್ಲ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಆ ಯೂಟ್ಯೂಬ್ ಈ ಒಂದು ಸಮುದ್ರದಲ್ಲಿ ಈಜ್ತಿರ್ತಾರಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಸೊ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬೇಡಿ ಒಳ್ಳೆಯದನ್ನು ಬಯಸಿ ಒಳ್ಳೆಯದಿದ್ರೇ ನಾವು ಖುಷಿಯಾಗಿರೋಕ್ಕಾಗೋದು ಸೊ ನಾವು ಆದಷ್ಟು ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟೇ ಬ್ರದರ್ ನನ್ನ ಒಂದು ಪ್ರತಿಕ್ರಿಯೆ ಈ ಪ್ರಶ್ನೆಗೆ ಜಾಸ್ತಿ ನಾವು ಹೇಟರ್ಸ್ ಬಗ್ಗೆ ಮತ್ತು ಕಾಲು ಎಳೆಯೋರ ಬಗ್ಗೆ ಮಾತಾಡೋದು ಬೇಡ ನಾವು ಸಾಧನೆಯ ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ ನಿಮ್ಮ ಯೂಟ್ಯೂಬ್ ಸಾಧನೆಯ ಬಗ್ಗೆ ನಮಗೆ ಶಾರ್ಟ್ ಆಗಿ ವಿವರಿಸಿ ಖಂಡಿತವಾಗ್ಲೂ ನನಗೆ ಇವತ್ತಿಗೂ ಕೂಡ ಇದುವರೆಗೂ ನಾನೇನೋ ಸಾಧಿಸಿದ್ದೀನಿ ನಾನೇನೋ ಮಾಡಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ನನಗೆ ಇವತ್ತಿನವರೆಗೂ ಬಂದಿಲ್ಲ ನಾನಿನ್ನೂ ಏನೂ ಮಾಡಿಲ್ಲ ನಾನೇನೋ ಸಾಧಿಸೋದಿದೆ ಯಾಕಂದರೆ ಸಾಧನೆ ಅನ್ನೋದಕ್ಕೆ ಎಂಡ್ ಇಲ್ಲ ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರೆ ಹಾಗೆ ನಾನಿನ್ನೂ ಏನೂ ಮಾಡಿಲ್ಲ ಸಾಕಷ್ಟು ಇನ್ನೂ ಒಳ್ಳೆ ವೀಡಿಯೋಗಳನ್ನ ಮಾಡೋದಿದೆ ಒಳ್ಳೆ ಕೆಲಸಗಳನ್ನ ಮಾಡೋದಿದೆ ಸೊ ಇದೆಲ್ಲ ಮನಸ್ಸಲ್ಲಿ ಸದಾ ಓಡ್ತಿರುತ್ತೆ ಸೊ ನಾನು ತುಂಬ ಸಾಧಿಸಿದ್ದೀನಿ ಅಂತ ಏನಿಲ್ಲ ಹಾರ್ಡ್ ವರ್ಕ್ ಅಷ್ಟೇ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡೋದು ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋ ಮಾಡೋದು ಅಷ್ಟೇ ಇನ್ನೂ ನಾನೇನು ಸಾಧಿಸಿಲ್ಲ ಅಂತ ನನ್ನ ಒಂದು ಭಾವನೆ ನಿಮ್ಮ ಚಾನಲ್ ಹೆಸರು ಸಿಂಪಲ್ ಗೃಹಿಣಿ ಇಂದು ನಿಮ್ಮ ಚಾನಲ್ ಥರ ನೀವು ಸಿಂಪಲ್ ಆಗಿದ್ದೀರಿ ಈ ಚಾನಲ್ಗೆ ಈ ಹೆಸರು ಇಡಲು ಏನು ಕಾರಣ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಬ್ರದರ್ ನೀವು ಧನ್ಯವಾದಗಳು ಮತ್ತೊಮ್ಮೆ ಹೇಳಬೇಕು ಅಂದರೆ ಈ ಚಾನಲ್ ಶುರು ಮಾಡಬೇಕು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಬಿಗಿನಿಂಗಲ್ಲಿ ಅನಿಸ್ತು ಯಾವ ಥರ ಚಾನಲ್ ಹೆಸರು ಇಡೋದು ಅಂತ ನನಗೂ ಯೋಚನೆ ಬಂತು ಆಮೇಲೆ ನಾನು ಸಿಂಪಲ್ಲಾಗಿ ನಾನೊಬ್ಬಳು ಗೃಹಿಣಿ
ಸೊ ಸಿಂಪಲ್ ಗೃಹಿಣಿ ನನ್ನ ಹೆಸರು ಇಂದು ಅಂತೇಳಿ ಸಿಂಪಲ್ ಗೃಹಿಣಿ ಇಂದು ಅಂತೇಳಿ ನನ್ನ ಚಾನಲ್ ನೇಮ್ ಇಟ್ಟೆ. ಬಟ್ ಅದು ತುಂಬ ಜನರಿಗೆ ಇಷ್ಟ ಆಯಿತು. ನಾನು ಆಮೇಲೆ ಕೆಲವೊಮ್ಮೆ ಈ ವ್ಯೂಸ್ಗಳು ಬರದೇ ಇದ್ದಾಗ ಚಾನಲ್ ನೇಮ್ ಚೇಂಜ್ ಮಾಡೋಣ ಅಂತ ಎಷ್ಟೋ ಜನ ನನ್ನ ಸ್ನೇಹಿತರಲ್ಲಿ ಕೇಳಿದಾಗಲೂ ಕೂಡ ಅವರು ಕೂಡ ಬೇಡ ಚೆನ್ನಾಗಿದೆ ಈ ಹೆಸರೇ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಇದೇ ಕಾರಣ ಬ್ರದರ್. ನೀವು ತುಂಬಿದ ಕುಟುಂಬದ ಗೃಹಿಣಿಯಾಗಿ ಮತ್ತು ಎರಡು ಮಕ್ಕಳ ತಾಯಿಯಾಗಿ ನೀವು ನಿಮ್ಮ ಕುಟುಂಬವನ್ನು ಮತ್ತು ನಿಮ್ಮ ಯೂಟ್ಯೂಬ್ ಜರ್ನಿಯನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಎರಡು ಮಕ್ಕಳು ತಾಯಿಯಾಗಿ ಒಬ್ಬಳು ಗೃಹಿಣಿಯಾಗಿ ಬೆಳಗ್ಗೆ ಬೇಗ ಏಳೋದು, ಮನೆ ಕೆಲಸಗಳನ್ನ ಬೇಗ ಮುಗಿಸೋದು, ಅದ್ರ ಜೊತೆಗೆ ನನ್ನ ಯಾವುದೇ ಒಂದು ಸಮಯವನ್ನು ನಾನಿಲ್ಲಿ ವೇಸ್ಟ್ ಮಾಡೋದೇ ಇಲ್ಲ. ಯೂಟ್ಯೂಬ್ ರಿಲೇಟೆಡ್ ಕೆಲಸ ಮಾಡ್ತಿರ್ತೀನಿ, ಇಲ್ಲ ಮಕ್ಕಳ ಕಡೆ ಗಮನ ಕೊಡ್ತಿರ್ತೀನಿ, ಅಥವಾ ಮನೆ ಕೆಲಸಗಳು, ಈ ಥರ ನಾನು ಆದಷ್ಟು ಬ್ಯುಸಿಯಾಗೇ ಇರ್ತೀನಿ. ಸ್ವಲ್ಪ ಟೈಮ್ ಮಾಡ್ಕೋತೀನಿ, ಯಾವ ಟೈಮಲ್ಲಿ ನಾನು ಯೂಟ್ಯೂಬ್ ವೀಡಿಯೋಗಳನ್ನ ಶೂಟ್ ಮಾಡ್ಬೋದು, ಯಾವ ಟೈಮಲ್ಲಿ ನಾನು ಎಡಿಟಿಂಗ್ ಮಾಡ್ಬೋದು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಆದಷ್ಟು ಫಾಸ್ಟ್ 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 ವರ್ಕ್ ಮಾಡ್ತಿರ್ತೀನಿ, ನಾನು ಖಾಲಿ ಕೂತ್ಕೊಳ್ಳಲ್ಲ. ಸೊ ಆದಷ್ಟು ಬ್ಯುಸಿಯಾಗಿರ್ತೀನಿ. ನನಗೆ ಸಪೋರ್ಟಿವ್ ಆಗಿ ಮಾರಲ್ ಸಪೋರ್ಟಾಗಿ ಹಸ್ಬೆಂಡ್ ಮತ್ತು ಅಮ್ಮ ಅಮ್ಮ ಕೂಡ ಸಹಾಯ ಮಾಡ್ತಿರ್ತಾರೆ. ಸೊ ನನಗೆ ಬ್ಯುಸಿ ಇರ್ತೀನಿ, ಫುಲ್ ಡೇ ಬ್ಯುಸಿಯಾಗಿ ಖುಷಿಯಾಗಿ ನನ್ನ ಒಂದು ದಿನವನ್ನು ಕಳೀತೀನಿ, ನನ್ನ ರೂಟೀನ್ ನಡೀತಿರುತ್ತೆ. ನಿಮ್ಮ ಕುಟುಂಬದಿಂದ ಮತ್ತು ನಿಮ್ಮ ಯಜಮಾನರಿಂದ ನಿಮ್ಮ ಯೂಟ್ಯೂಬ್ ಜರ್ನಿಗೆ ಯಾವ ರೀತಿ ಸಹಕಾರ ಇದೆ? ಕುಟುಂಬದಿಂದ ಹೇಳಬೇಕು ಸಪೋರ್ಟ್ ಅಂತಂದರೆ, ಬಿಗಿನಿಂಗ್ ಡೇಸಲ್ಲಿ ನಮ್ಮ ತಂದೆಯವರು ಯಾಕೆ ಬೇಕು ನಿಂಗಿದೆಲ್ಲ, ಏನಕ್ಕಮ್ಮ ಇದೆಲ್ಲ ನೀನು ಮಾಡ್ತೀಯ, ನಮ್ಮಂಥವ್ರಿಗೆಲ್ಲ ಇದೆಲ್ಲ ಅದೇನದು ಫೋನ್ ಇಟ್ಕೊಂಡು ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಸರಿ ಬರಲ್ಲ ಇದೆಲ್ಲ, ಎಲ್ಲೆಲ್ಲೋ ಯಾರ್ಯಾರೋ ನೋಡ್ತಾರೆ ವಿಡಿಯೋಸ್ ಅಂತ ನಮ್ಮಪ್ಪ ಸ್ವಲ್ಪ ನೆಗೆಟಿವಾಗೇ ಹೇಳಿದರು. ಬಟ್ ನನಗೆ ಅವತ್ತಿನ ಇವತ್ತಿನವರೆಗೂ ನನಗೆ ತುಂಬ ಸಪೋರ್ಟಿವ್, ಮಾರಲ್ ಸಪೋರ್ಟ್ ಅಂತಲೇ ಹೇಳಿದೆ ಆವಾಗಲೇ. ಸೊ ನನ್ನ ಹಸ್ಬೆಂಡ್ ನನ್ನ ಯಜಮಾನರು ಅಂತ ಹೇಳ್ಬೋದು. ಅವ್ರು ಹೇಳ್ದೆ ಹೋಗಿದ್ರೆ, ನನಗೆ ಒಂದು ಸಪೋರ್ಟ್ ಮಾಡದೆ ಹೋಗಿದ್ರೆ ಖಂಡಿತವಾಗ್ಲೂ ನನ್ನ ಈ ಒಂದು ಸಿಂಪಲ್ ಗೃಹಿಣಿ ಅನ್ನೋ ಒಂದು ಚಾನೆಲ್ ಖಂಡಿತವಾಗ್ಲೂ ಶುರು ಮಾಡೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಸೊ ನನಗೆ ಅವರೇ ತುಂಬ ಸಪೋರ್ಟ್ ಅಂತಲೇ ಹೇಳ್ಬೋದು. ನಾನು ದುಡ್ಡು ಇಂಟೆನ್ಷನ್ ಇಟ್ಕೊಂಡು ನಿನ್ನ ಚಾನಲನ್ನು ಮಾಡಬೇಡ, ಯಾವಾಗಲೂ ಅಷ್ಟೆ, ಅವತ್ತು ಚಾನಲ್ ಶುರು ಮಾಡಿದಾಗಿಂದ ಇವತ್ತಿನವರೆಗೂ ಅಷ್ಟೆ, ಆರಾಮಾಗಿ ಕೂಲಾಗಿ ನೀನು ಬ್ಯುಸಿಯಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ನೀನು ಯೂಟ್ಯೂಬ್ ಚಾನಲನ್ನು ಮಾಡೋ, ಅದ್ರ ಜೊತೆಗೆ ಒಳ್ಳೆಯ ವಿಷಯಗಳ ಸಲುವಾಗಿ ವೀಡಿಯೋಗಳನ್ನ ಹಾಕು ಅಂತ ನನಗೆ ಸಜೆಸ್ಟ್ ಮಾಡ್ತಿರ್ತಾರೆ ಅವರು. ಸೊ ದುಡ್ಡು ಅನ್ನೋದು ಕಾನ್ಸೆಪ್ಟನ್ನು ಬಿಟ್ಟು ಒಳ್ಳೆ ವೀಡಿಯೋಗಳನ್ನು ಮಾಡು ಅನ್ನೋದು ಅವ್ರ ಗೈಡೆನ್ಸು. ಜೊತೆಗೆ ಅವ್ರ ಸಪೋರ್ಟ್ ತುಂಬಾ ಇದೆ, ಅವ್ರಿಲ್ಲದೆ ನನ್ನ ಯೂಟ್ಯೂಬ್ ಚಾನಲೇ ಇಲ್ಲ. ಸೊ ಅವರಿಂದನೇ ನಾನು, ಅವರು ಒಂದು ಸಪೋರ್ಟಿಂದನೇ ನಾನು ಯೂಟ್ಯೂಬ್ ಚಾನಲನ್ನು ನಡೆಸ್ತಿರೋದು, ಶುರು ಮಾಡಿರೋದು, ಸೊ ಮುಂದೆ ಕೂಡ ಕಂಟಿನ್ಯೂ ಮಾಡೋದು. ನೀವು ಒಬ್ಬ ಯೂಟ್ಯೂಬ್ ಸಾಧಕಿಯಾಗಿ, ಒಬ್ಬ ಗೃಹಿಣಿಯಾಗಿ ಯೂಟ್ಯೂಬ್ಗೆ ಬರುವ ಗೃಹಿಣಿಯರಿಗೆ ಮತ್ತು ಯೂಟ್ಯೂಬನ್ನು ನಡೆಸುತ್ತಿರುವ ಗೃಹಿಣಿಯರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಒಬ್ಬಳು ಗೃಹಿಣಿಯಾಗಿ, ಸಿಂಪಲ್ ಗೃಹಿಣಿಯಾಗಿ ಯೂಟ್ಯೂಬ್ ಚಾನೆಲ್ ಶುರು ಮಾಡಬೇಕು ಅಂತ ಬರೋ ಗೃಹಿಣಿಯರಿಗೆ ನಾನು ಹೇಳೋದು ಅಂದರೆ, ಫಸ್ಟು ಫ್ಯಾಮಿಲಿಗೆ ಪ್ರಿಫ್ರೆನ್ಸ್ ಕೊಡಿ, ಜೊತೆಗೆ ನಿಮ್ಮ ಹೆಲ್ತ್ ಕಡೆಯೂ ಗಮನ ಕೊಡಿ, ಜೊತೆಗೆ ನೀವು ಯೂಟ್ಯೂಬ್ ಚಾನಲನ್ನು ಮಾಡಿ. ಇದರಲ್ಲಿ ಆದಷ್ಟು ಬೇಗ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾರೋ ಕೆಲವರಿಗೆ ಸಿಗುತ್ತೆ. ಜೊತೆಗೆ ಇಲ್ಲಿ ತುಂಬಾ ಹಾರ್ಡ್ ವರ್ಕ್ ಬೇಕು, ತುಂಬಾ ತಾಳ್ಮೆ ಬೇಕು, ಖಂಡಿತವಾಗ್ಲೂ ಮಾಡ್ಬೋದು. ಸುಮ್ಮನೆ ನಾವು ಖಾಲಿ ಕೈಯಲ್ಲಿ ಕೂರೋದಕ್ಕಿಂತ ಬ್ಯುಸಿಯಾಗಿರಬೇಕು ಅಂತೇಳಿ, ಒಳ್ಳೆ ವಿಷಯಗಳ ಸಲುವಾಗಿ ಒಳ್ಳೆ ಕಂಟೆಂಟನ್ನು ಇಟ್ಕೊಂಡು ವೀಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಆದರೆ ಅದ್ರ ಜೊತೆಗೆ ನೀವು ಯೂಟ್ಯೂಬ್ಗೆ ಬರೋದಕ್ಕಿಂತ ಮೊದಲು ಯಾವ್ದಾದ್ರು ಒಳ್ಳೆ ಕಂಟೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಬನ್ನಿ. ಯಾಕೆ ಅಂದರೆ, ಯಾರೋ ಒಂದು ರೀತಿ ವ್ಲಾಗನ್ನು ಮಾಡ್ತಾರೆ, ಯಾರೋ ಒಂದು ರೀತಿ ವೀಡಿಯೋಗಳನ್ನ ಮಾಡ್ತಾರೆ ಅಂತೇಳಿ, ನಾವು ಇಲ್ಲಿ ಬಂದು ನಮ್ಮ ಒಂದು ವೈಯಕ್ತಿಕ ಲೈಫ್, ವೈಯಕ್ತಿಕ ಜೀವನ ಅನ್ನೋದಿರುತ್ತಲ್ಲ, ಸೊ ಅದನ್ನು ಇಲ್ಲಿ ನಾವು ವ್ಲಾಗನ್ನೇ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಪ್ರೊಫೆಷ್ನಲಾಗಿ ಮಾಡಿ. ಸೊ ಬೇರೆಯವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತೇಳಿ ಕಂಪೇರ್ ಮಾಡಿಕೊಂಡು ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಒಬ್ಬರು ಜೀವನ ಇದ್ದಾಗೆ ಇನ್ನೊಬ್ಬರು ಜೀವನ ಖಂಡಿತವಾಗ್ಲೂ ಇರಲ್ಲ. ಸೊ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಎಲ್ಲರ ಒಂದು ಪರ್ಸ್ನಲ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಮ್ಯಾಟರ್ ಆಗುತ್ತೆ, ಅದನ್ನು ಯಾವತ್ತೂ ಕೂಡ ಹಾಳು ಮಾಡ್ಕೋಬೇಡಿ. ಪ್ರೊಫೆಷ್ನಲ್ಲಾಗೂ ಕೂಡ ಚೆನ್ನಾಗಿರಬೇಕು, ಪರ್ಸ್ನಲ್ ಲೈಫ್ ಕೂಡ ಚೆನ್ನಾಗಿರಬೇಕು, ಹಾಗೆ ಮ್ಯಾನೇಜ್ ಮಾಡಿಕೊಂಡು ಹೋಗಿ. ಸೊ ಟೆನ್ಷನ್ ತೊಗೋಬೇಡಿ, ಆರಾಮಾಗಿ ವೀಡಿಯೋಗಳನ್ನು ಮಾಡಿ, ಪೇಷನ್ಸಿಂದ ಮಾಡಿ. ನಾವೊಂದು ಕೆಲಸ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ವೀಡಿಯೋಗಳನ್ನು ಮಾಡ್ತೀವಿ ಅಂತಂದರೆ ನಮಗದು ಹಾರ್ಡ್ ವರ್ಕ್ ಪೇಯ್ಸ್ ಅಂತ ಬರುತ್ತೆ. ಸೊ ನನಗೆ ವೈಟಿಲಿ ಅದು ತೋರಿಸ್ತಿರುತ್ತೆ, ಯು ಆರ್ ಹಾರ್ಡ್ ವರ್ಕ್ ಪೇಯ್ಸ್ ಅಂತೇಳಿ. ಸೊ ನನಗದು ತುಂಬಾ ಖುಷಿ ಕೊಡ್ತು. ನನ್ನ ಒಂದೂವರೆ ವರ್ಷಗಳ ಒಂದು ಪ್ರಯತ್ನ, ಸತತ ಪ್ರಯತ್ನ ಅನ್ನೋದು ನನಗೆ ರಿಸಲ್ಟಾಗಿ ಸಿಕ್ತಲ್ಲ ಅನ್ನೋದೊಂದು ಖುಷಿ ಇದೆ ನನಗೆ. ಸೊ ಹಾರ್ಡ್ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ, ಮಾಡ್ತೀನಿ ಕೂಡ.
ಈಗ ನಾವು ನಿಮ್ಮ ಯೂಟ್ಯೂಬ್ ಕಂಟೆಂಟ್ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಯೂಟ್ಯೂಬ್ನ ಕಂಟೆಂಟ್ ಬಗ್ಗೆ ನೀವು ಸ್ವಲ್ಪ ಶಾರ್ಟ್ ಆಗಿ ವಿವರಿಸಿ. ನನ್ನ ಒಂದು ಯೂಟ್ಯೂಬ್ ಕಂಟೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಇದುವರೆಗೂ ನೋಡಿದ್ರೆ ಮನೆ ಮದ್ದುಗಳನ್ನು ಶೇರ್ ಮಾಡಿದ್ದೀನಿ, ಜೊತೆಗೆ ಮಾಹಿತಿ ವೀಡಿಯೋಗಳನ್ನು ಕೂಡ ಹಾಕಿದ್ದೀನಿ, ವ್ಲಾಗ್ಗಳನ್ನು ಶೇರ್ ಮಾಡಿದ್ದೀನಿ. ಕೇವಲ ಒಂದೇ ಒಂದು ವಿಷಯದ ಸಲುವಾಗಿ ಸೀಮಿತ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ವ್ಲಾಗ್ ಜೊತೆಗೆ ಇತ್ತೀಚೆಗೆ ಮಾಹಿತಿಗಳನ್ನು ಶೇರ್ ಮಾಡ್ತಾ ಬಂದಿದ್ದೀನಿ, ಬೇಬಿ ಫುಡ್ಸ್, ಬಾಣಂತಿ ಸಲಹೆಗಳು. ಸೊ ಎಲ್ಲ ಎಲ್ಲ ವಿಷಯಗಳನ್ನು ನಾನು ಆದಷ್ಟು ಕವರ್ ಮಾಡ್ತಿರ್ತೀನಿ ಒಬ್ಬಳು ಗೃಹಿಣಿಯಾಗಿ. ಸೊ ಗೊತ್ತಿರುತ್ತಲ್ಲ, ಎಲ್ಲ ರೀತಿಯ ವಿಷಯಗಳು ನಾನು ವೀಡಿಯೋಗಳನ್ನ ಮಾಡ್ತಿರ್ತೀನಿ. ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಂತ ಇರೋಲ್ಲ ನನ್ನ ಚಾನಲಲ್ಲಿ, ಎಲ್ಲ ವಿಷಯಗಳ ಸಲುವಾಗಿ ವೀಡಿಯೋಗಳು ಬರುತ್ತೆ. ಸೊ ಎಲ್ಲ ಕಂಟೆಂಟನ್ನು ಕವರ್ ಮಾಡ್ತೀನಿ ಬ್ರದರ್. ನಾನು ಒಬ್ಬ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬರ್, ನಿಮ್ಮ ಅನೇಕ ವೀಡಿಯೋಗಳನ್ನು ನಾನು ನೋಡ್ತಾ ಇರ್ತೀನಿ, ಕೆಲವು ಹೆಲ್ತ್ ಟಿಪ್ಸ್ ಆಗ್ಬೋದು ಮುಂತಾದವುಗಳನ್ನು ನಾನು ನೋಡ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಯಾವ ವಿಷಯವಸ್ತು ಜನರಿಗೆ ಅಥವಾ ವೀಕ್ಷಕರಿಗೆ ನೋಡಲು ಸಿಗುತ್ತೆ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮಿಂದ ಕೂಡ ಸಾಕಷ್ಟು ವಿಷಯಗಳನ್ನು ಕಲ್ತಿದ್ದೇನೆ. ನಿಮ್ಮ ವಿಡಿಯೋಗಳಲ್ಲೂ ಕೂಡ ಎಡಿಟಿಂಗ್ ರಿಲೇಟೆಡು ಮತ್ತು ಯೂಟ್ಯೂಬ್ ರಿಲೇಟೆಡು, ಒಂದಷ್ಟು ಟ್ಯಾಗ್ಸ್ ಹಾಕೋದು, ಈ ಥರ ಎಲ್ಲ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಾ. ಸೊ ಅದಕ್ಕೆ ನನ್ನ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳು ನಿಮಗೆ. ಮತ್ತು ನೀವು ಕೇಳಿದಾಗೆ ಮುಂದೆ ಯಾವ ರೀತಿ ವಿಡಿಯೋಸ್ ಬರುತ್ತೆ ಅಂತಂದರೆ, ನನ್ನ ವಿಡಿಯೋಗಳನ್ನು ನೋಡುವಂತಹ ಗೃಹಿಣಿಯರಿಗೆ, ಹೆಣ್ಮಕ್ಳಿಗೆ, ವೀಕ್ಷಕರಾಗಿರ್ಬೋದು, ಸೊ ಒಂದು ರೀತಿ ಸಮಾಧಾನ ಸಿಗಬೇಕು, ರಿಲೀಫ್ ಅನ್ನಿಸ್ಬೇಕು. ಎಸ್ಪೆಷಲಿ ಯಾರು ಬೇಸರದಲ್ಲಿರ್ತಾರೆ ನೋಡಿ, ಅವ್ರಿಗೆ ಒಂದು ಎಳ್ಳಷ್ಟಾದರೂ ಅಂತಾರಲ್ಲ, ಸೊ ಆ ರೀತಿ ಸಮಾಧಾನ ಸಿಗಬೇಕು. ಅವ್ರು ಯಾವ ಒಂದು ಮಾಹಿತಿ ವೀಡಿಯೋಗೆ ಬಂದರೆ ಅಥವಾ ಮನೆ ಮದ್ದಿನ ವೀಡಿಯೋಗೆ ಬಂದರೆ ಅವ್ರಿಗೆ ರಿಸಲ್ಟ್ ಸಿಗಬೇಕು. ಈ ವಿಡಿಯೋಯಿಂದ ನನಗೆ ಯೂಸ್ ಆಯಿತು ಅನ್ನಬೇಕು, ಈ ವಿಡಿಯೋಯಿಂದ ನನ್ನ ಮನಸ್ಸಿಗೆ ರಿಲ್ಯಾಕ್ಸ್ ಆಯಿತು ಅಂತ ಅನಿಸ್ಬೇಕು. ಸೊ ಆ ರೀತಿ ವಿಡಿಯೋಗಳನ್ನು ಆದಷ್ಟು ಮಾಡೋದಕ್ಕೆ ಇಷ್ಟಪಡ್ತೀನಿ. ವ್ಲಾಗ್ ಮಾಡಿದ್ರೆ ಅದರಲ್ಲಿ ಒಂದು ರೀತಿ ಏನಾದರೂ ಯೂಸ್ ಆಗಬೇಕು. ಸೊ ಮುಂದೆ ಆ ರೀತಿಯ ಆ ಒಂದು ರೀತಿಯ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಬ್ರದರ್. ನೀವು ಅನೇಕ ಹೆಲ್ತ್ ಟಿಪ್ಸ್ ಮತ್ತು ಮಕ್ಕಳ ಆರೈಕೆ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀರಿ, ನಾನು ನೋಡಿದ್ದೀನಿ. ಸೊ ವೀಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತೆ? ಇದು ತುಂಬ ಒಳ್ಳೆ ಪ್ರಶ್ನೆ ಆಗಿತ್ತು. ಯಾಕೆ ಅಂದರೆ ನನಗೆ ತುಂಬ ಆತ್ಮತೃಪ್ತಿ ಕೊಡೋದದೆ. ನಾನು ಯಾವುದೇ ಒಂದು ಮನೆ ಮದ್ದನ್ನು ಮಾಡಿದ್ರು, ಹೋಮ್ ರೆಮಿಡಿ ಮಾಡಿದ್ರು, ನಾನು ನನ್ನ ಮಕ್ಕಳಿಗೆ ಹಾಕಿ ತೋರಿಸ್ತೀನಿ ಅದನ್ನು. ಸೊ ಅವರು ಹುಷಾರು ತಪ್ಪದಂಥ ಸಮಯದಲ್ಲಿ ನಾನು ನನ್ನ ಮಕ್ಕಳಿಗೆ ಅದನ್ನು ಯೂಸ್ ಮಾಡಿ ತೋರಿಸ್ತೀನಿ. ಸೊ ಅದನ್ನು ಎಷ್ಟೋ ಜನ ಬಳಸಿ ರಿಸಲ್ಟ್ ಸಿಕ್ತು ಅಕ್ಕ, ಆಸ್ಪತ್ರೆಗೆ ಹೋದರೂ ಕಮ್ಮಿ ಆಗಿರಲಿಲ್ಲ. ಸರಿ ಆಯಿತು ಸಿಸ್ಟರ್, ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬದವರು ನೂರಾರು ಕಾಲ ಚೆನ್ನಾಗಿರಿ ಅಂತ ಆಶೀರ್ವಾದಿಸ್ತಾರಲ್ಲ. ಸೊ ನನಗೆ ಅದಕ್ಕಿಂತ ಆತ್ಮತೃಪ್ತಿಯನ್ನು ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ನನಗೆ, ಯಾಕಂದರೆ ಒಂದು ಒಳ್ಳೆಯ ಕೆಲಸ ಅದು. ನಮ್ಮ ವಿಡಿಯೋಗಳಿಂದ ಒಬ್ಬರಿಗೆ, ಒಂದು ಪುಟ್ಟ ಕಂದನಿಗೆ ಆರೋಗ್ಯ ಸರಿಯಾಯಿತು ಅಂದರೆ ಮತ್ತಿನ್ನೇನು ಬೇಕು ಅಂತ ಅನ್ಸುತ್ತೆ ನನಗೆ. ನಿಜವಾಗ್ಲೂ ನನಗೆ ಅಷ್ಟು ಖುಷಿ ಕೊಡುತ್ತೆ ಈ ಎಲ್ಲ ವಿಷಯಗಳು. ಮತ್ತು ನಾನು ಹೇಳಬೇಕು ಅಂದರೆ ನಾನು ಹೇಳೋದೊಂದು ಮಾಡೋದೊಂದು ಅಂತೇನಿಲ್ಲ ನನ್ನ ವಿಡಿಯೋದಲ್ಲಿ. ಈ ಹೋಮ್ ರೆಮಿಡೀಸ್ ನಾನು ಏನೇನು ತೋರಿಸಿದ್ದೀನಿ ಅದನ್ನೆಲ್ಲ ನಾನು ನನ್ನ ಮಗುಗೆ ಬಳಸ್ತೀನಿ. ಅವನಿಗೆ ಜೋಳ ಹಾಕೊಂಡ ಅನ್ನಬೇಕಾದ್ರೆ, ಮುಗಿನಲ್ಲಿ ವಿಡಿಯೋ ಹಾಕಿದ್ದೀನಿ ಜೋಳ ಹಾಕೊಂಡಿದ್ದಂಥ ಒಂದು ಸಂದರ್ಭದಲ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿರೋದು ಬಿಟ್ಟರೆ, ಅವನಿಗೆ ಹುಟ್ಟಿದಾಗಿಂದ ಆ ಮಾಮೂಲಿ ವ್ಯಾಕ್ಸಿನೇಷನ್ ಟೈಮಲ್ಲಿ ಕರ್ಕೊಂಡೋಗಿರೋದು ಬಿಟ್ಟರೆ, ಅವನಿಗೆ ಜ್ವರ ಬಂತು, ನೆಗಡಿ ಆಯಿತು, ಕೆಮ್ಮಾಯಿತು, ಹೊಟ್ಟೆ ನೋವು ಅಂತೇಳಿ ಇದುವರೆಗೂ ಎರಡೂವರೆ ವರ್ಷದ ಮೇಲೆ ಆಯಿತು. ಸೊ ಇದುವರೆಗೂ ಯೋಹಿತನ್ನು, ನನ್ನ ಚಿಕ್ಕ ಮಗನ ಪದೇ ಪದೇ ಹಾಸ್ಪಿಟಲ್ಗೆ ನಾನು ಕರ್ಕೊಂಡೋಗೋದಿಲ್ಲ. ಆದಷ್ಟು ಹೋಮ್ ರೆಮಿಡೀಸ್ನೇ ನಾನು ಯೂಸ್ ಮಾಡ್ತೀನಿ. ಸೊ ಅದರಿಂದ ರಿಸಲ್ಟ್ ಕೂಡ ಸಿಗ್ತಿದೆ. ಹಾಗೆ ಬೇರೆಯವರು ಕೂಡ, ತಾಯಿಯರು, ಮಕ್ಕಳು ರೋಗ ನಿರೋಧಕ ಶಕ್ತಿ ಅನ್ನೋದು ಕಮ್ಮಿ ಆಗದೇ ಇರೋ ಹಾಗೆ ಒಳ್ಳೆ ಒಳ್ಳೆ ರೀತಿಯ ಹೋಮ್ ರೆಮಿಡೀಸ್ನ ಹಾಕಿ ನ್ಯಾಚುರಲ್ಲಾಗಿ ಮಕ್ಕಳು ಹುಷಾರಾದರೆ, ಸೊ ಅದು ನನಗೆ ತುಂಬಾ ಆತ್ಮತೃಪ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಬಂದ ಬೆಸ್ಟ್ ಕಮೆಂಟ್ ಯಾವುದು? ನನಗೆ ಬಂದಂಥ ಜಾಸ್ತಿ, ನನ್ನ ಹಳೆ ವಿಡಿಯೋಗಳನ್ನು ಓಪನ್ ಮಾಡಿ ನೋಡಿದ್ರೆ ನಾನು ಪ್ರತಿ ವಿಡಿಯೋಗೂ, ನನ್ನ ಗೆಳತಿ ಒಬ್ಬಳು ಉಷಾ ಅಂತೇಳಿ ಅವಳ ಹೆಸರು, ನಾನು ಅವಳನ್ನ ಸದಾಕಾಲ ಮರೆಯೋಕ್ಕಾಗಲ್ಲ. ಸೊ ಪ್ರತಿ ವಿಡಿಯೋಗೂ ಅವಳದೊಂದೇ ಕಮೆಂಟ್ ಇರ್ತಿತ್ತು. ನಾನು ಅವಾಗ, ನಂಗೆ ಬೇರೆ ಕಮೆಂಟ್ಸ್ ಯಾವುದು ಬರೋಲ್ಲ, ನನ್ನ ಫ್ರೆಂಡ್ ಉಷಾ ಅನ್ನೋ ಅವ್ರದ್ದು ಮಾತ್ರ ಕಮೆಂಟ್ ಬರ್ತಿತ್ತು, ಇವ್ರದ್ದೊಬ್ಬರದೇ ಕಮೆಂಟ್ ಬರುತ್ತೆ ಅನ್ಕೋತಾ ಇದ್ದೆ. ಬಟ್ ಯಾರೂ ಇಲ್ಲ ಅಂದಾಗ ನಮ್ಗೆ ಸಪೋರ್ಟ್ ಮಾಡಿರ್ತಾರಲ್ಲ, ಅವ್ರನ್ನ ಯಾವತ್ತಿಗೂ ನಾವು ಮರಿಬಾರ್ದು. ನಾನು ಇಲ್ಲೂ ಕೂಡ ಉಷನ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಷ್ಟು ಸಪೋರ್ಟಿವ್ ಆಗಿ ನನ್ನ ಫ್ರೆಂಡ್ ಪ್ರತಿ ವಿಡಿಯೋಗೂ ಕಮೆಂಟ್ ಮಾಡ್ತಿದ್ಲು, ಅದು ಚೆನ್ನಾಗಿತ್ತೋ ಇಲ್ವೋ ಅದನ್ನು ನನಗೆ ತಿಳಿಸ್ತಿದ್ಲು ಒಬ್ಬ ಗೆಳತಿಯಾಗಿ. ಸೊ ನನಗೆ ಬಂದಂಥ ಫಸ್ಟ್ ಕಮೆಂಟ್, ಪ್ರತಿ ವಿಡಿಯೋಗೂ ಅವಳು ಮಾಡ್ತಿದ್ದಂಥ ಫಸ್ಟ್ ಕಮೆಂಟ್ ಅವಳದೇ ಆಗಿರ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಉಷಾ. ಜೊತೆಗೆ ನನ್ನ ಸಿಸ್ಟರು, ನನ್ನ ಫ್ರೆಂಡ್ಸು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅವರು ಕೂಡ ಒಂದು ಒಳ್ಳೊಳ್ಳೆ
ಸಜೆಷನ್ನ ನನಗೆ ಕೊಡ್ತಿರ್ತಾರೆ. ಸಾಕಷ್ಟು ಜನ ಇದ್ದಾರೆ, ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಯೂಟ್ಯೂಬ್ನಿಂದ ಆದ ಅನುಕೂಲ ಏನು ಮತ್ತು ಅನಾನುಕೂಲ ಏನು? ನನಗೆ ಯೂಟ್ಯೂಬಿಂದ ಆದಂತಹ ಅನುಕೂಲ ಏನು, ಏನೇನು ನನಗೆ ಲಾಭಗಳು ಸಿಕ್ಕಿದೆ ಅಂದರೆ, ನನಗೂ ಕೂಡ ಏನಾದರೂ ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಸಿಕ್ಕಿದೆ. ನಾಲ್ಕು ಜನದ ಮುಂದೆ ಮಾತಾಡ್ತಿದ್ದಂಥ ನಾನು ಇವತ್ತು ಎಲ್ಲರೂ ನೋಡೋ ಹಂಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಅನಾನುಕೂಲ ಏನು ಅಂತಂದರೆ, ನನ್ನ ಒಂದು ಟೈಮನ್ನು, ನನ್ನ ಒಂದು ಪರ್ಸನಲ್ ಟೈಮ್ ಅಂತಾರಲ್ಲ, ಸೊ ಅದನ್ನು ಕಳ್ಕೊಂಡಿದ್ದೀನಿ. ನಾನು ಆದಷ್ಟು ಬ್ಯುಸಿಯಾಗೇ ಇರ್ತೀನಲ್ಲ, ಸೊ ನನಗೆ ಒಂದು ಪರ್ಸನಲ್ ಟೈಮ್ ಅನ್ನೋದು ಸಿಕ್ಕಲ್ಲ. ಒಬ್ರಿಗೆ ಕಾಲ್ ಮಾಡಿ ಮಾತಾಡೋಕ್ಕೆ ಟೈಮ್ ಸಿಕ್ಕಲ್ಲ, ತಂಗಿ ಆಗಿರ್ಬೋದು ಯಾರಿಗೇ ಆಗಲಿ ಕಾಲ್ ಮಾಡಿ ನಾಲ್ಕು ಮಾತು ಮಾತಾಡೋಕ್ಕೂ ಟೈಮ್ ಸಿಕ್ಕಲ್ಲ. ಅಷ್ಟು ಬ್ಯುಸಿಯಾಗಿ ನಾನು ಕೆಲಸ ಮಾಡ್ತಿರ್ತೀನಿ. ಕಷ್ಟಪಡುತ್ತಿರುವ ಯೂಟ್ಯೂಬರ್ಗಳಿಗೆ ಮತ್ತು ಹೊಸದಾಗಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡುವವರಿಗೆ ನಿಮ್ಮ ಕಿವಿಮಾತು ಏನು? ಕಷ್ಟಪಡ್ತಿರೋ ಅಂಥ ಯೂಟ್ಯೂಬರ್ಸ್ಗೆ ನನ್ನ ಕಡೆಯಿಂದ ಒಂದು ಕಿವಿಮಾತು ಅಂತಂದರೆ, ಪ್ರತಿದಿನ ವೀಡಿಯೋಗಳನ್ನು ಹಾಕಿ, ವ್ಯೂಸ್ ಬರುತ್ತೋ ಬಿಡುತ್ತೋ, ಅಲ್ಲಿ 10 ವ್ಯೂಸ್ ಬರಲಿ, 5 ವ್ಯೂಸ್ ಬರಲಿ, ಅಥವಾ ವ್ಯೂಸ್ ಬರ್ದೇ ಇರಲಿ, ಅಥವಾ ನನ್ನ ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳಬೇಕು ಅಂದರೆ 50 ವ್ಯೂಸ್ ಕಾಣಿಸಿದ್ರೆ ಸಾಕು ಅಂತನಿಸಿತ್ತು. ಹಳೆ ವೀಡಿಯೋಗಳಿಗೆ ನೋಡಿದ್ರು ಇವತ್ತು ವ್ಯೂಸ್ ಕಮ್ಮಿ ಇದೆ. ನಾನು ಯಾವತ್ತೂ ಕೂಡ ವ್ಯೂಸ್ ಬಗ್ಗೆ ಯೋಚನೆ ಮಾಡೋದನ್ನು ಸ್ಟಾಪ್ ಮಾಡಿ, ಜಸ್ಟ್ ಕಂಟೆಂಟು, ವೀಡಿಯೋಸ್ ವೀಡಿಯೋಸ್ ವೀಡಿಯೋಸ್, ಎಷ್ಟು ವೀಡಿಯೋಸ್ ಹಾಕ್ತೀರಾ, ಸೊ ಅದಕ್ಕೆಲ್ಲ ಮುಂದೆ ಒಂದಿನ ವ್ಯೂಸ್ ಖಂಡಿತವಾಗ್ಲೂ, ಕಂಟೆಂಟ್ ಚೆನ್ನಾಗಿದ್ದರೆ ಬಂದೇ ಬರುತ್ತೆ ಖಂಡಿತವಾಗ್ಲೂ, ವ್ಯೂಸ್ ಅನ್ನೋದು ಮುಂದೆ ಆದರೂ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಕಾನ್ಫಿಡೆನ್ಸ್ನ ಕಳ್ಕೊಬೇಡಿ, ಧೈರ್ಯನ ಕಳ್ಕೊಬೇಡಿ, ವೀಡಿಯೋಸ್ನ ಹಾಕ್ತೀರಿ, ಜೊತೆಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ತಾಳ್ಮೆ ಅನ್ನೋದಿರಲಿ, ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಜೊತೆಗೆ ಕಂಟೆಂಟು, ಸೊ ಇದೆರಡು ಕೀವರ್ಡ್ಸ್ ಇದನ್ನು ಫಾಲೋ ಮಾಡಿದರೆ ಸಾಕು. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಯೂಟ್ಯೂಬ್ ಪಯಣದ ಬಗ್ಗೆ ಹೇಳಿದಿರಿ, ಯೂಟ್ಯೂಬ್ ಸಮಸ್ಯೆಗಳ ಬಗ್ಗೆ ಹೇಳಿದಿರಿ, ಮತ್ತು ನೀವು ಮಾಡಿದಂತಹ ಸಾಧನೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತು ನಿಮ್ಮ ಮುಖ್ಯವಾಗಿ ನಿಮ್ಮ ಸಂದರ್ಶನ ಅನೇಕ ಯೂಟ್ಯೂಬರ್ಗಳಿಗೆ ಮೋಟಿವೇಟ್ ಆಗಬಹುದು ಅಂತ ನಾನು ಅನ್ಕೊತೀನಿ. ಸೊ ನಮ್ಮ ಸಂದರ್ಶನಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ತಮಗೂ ಕೂಡ ನನಗೆ ಈ ಒಂದು ಉತ್ತಮವಾದಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಬ್ರದರ್. ಜೊತೆಗೆ ಎಲ್ಲ ವೀಕ್ಷಕರಿಗೂ ಕೂಡ ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್, ಪಾಟೀಲ್ಸ್ ಲೈಫ್ ಸ್ಟೈಲ್ ಒಂದೊಳ್ಳೆ ಚಾನೆಲ್ ಅಂತಲೇ ಹೇಳ್ಬೋದು. ಬ್ರದರ್ ಅವರು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಶೇರ್ ಮಾಡ್ತಿರ್ತಾರೆ. ಕನ್ನಡಿಗರನ್ನು ಸಪೋರ್ಟ್ ಮಾಡಿ, ಕನ್ನಡಿಗರನ್ನು ಬೆಳೆಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಜಾಗಗಳಿಗೆ ವಿಸಿಟ್ ಮಾಡ್ತಿರ್ತಾರೆ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅವರದ್ದೇ ಆದ ಒಂದು ಭಾಷಾ ಶೈಲಿಯಲ್ಲಿ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ಸ್ನ ಕೊಡ್ತಿರ್ತಾರೆ. ಸೊ ಇವ್ರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಸಾಧನೆ ಎಂಬುದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸತ್ತಲ್ಲ. ಒಬ್ಬರು ಗೃಹಿಣಿಯಾಗಿ ಮತ್ತು 2 ಮಕ್ಕಳ ತಾಯಿಯಾಗಿ ಯೂಟ್ಯೂಬ್ನಲ್ಲಿ ಸಾಧನೆ ಮಾಡುವುದು ಅಷ್ಟು ಈಸಿ ಅಲ್ಲ. ಆದರೂ ತಮ್ಮ ಬಿಡುವಿನ ವೇಳೆಯಲ್ಲಿ ಅನೇಕ ಉಪಯುಕ್ತಕರವಾದಂತಹ ವಿಡಿಯೋಗಳನ್ನು ಮಾಡಿ ಹಾಕ್ತಾರೆ, ಮತ್ತು ಅನೇಕ ಗೃಹಿಣಿಯರಿಗೆ ಇವರು ಮಾದರಿಯಾಗಿದ್ದಾರೆ. ಮಕ್ಕಳ ಆರೈಕೆ ಬಗ್ಗೆ ಆಗ್ಬೋದು, ಮತ್ತು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಆಗ್ಬೋದು, ಮತ್ತು ಹೋಮ್ ರೆಮಿಡೀಸ್ ಬಗ್ಗೆ ಆಗ್ಬೋದು, ಅನೇಕ ವಿಡಿಯೋಗಳನ್ನು ಇವರು ಮಾಡಿ ಹಾಕಿದ್ದಾರೆ, ಮತ್ತು ಅನೇಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಇವರು ಮಾಡಿ ಹಾಕಿದ್ದಾರೆ. ಇವರ ಚಾನಲ್ನ ಹೆಸರು ಸಿಂಪಲ್ ಗೃಹಿಣಿ ಎಂದು ನಿಮಗೆಲ್ಲ ಗೊತ್ತೇ ಇರ್ಬೋದು. ಅವರ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅವರ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಅನೇಕ ಉಪಯುಕ್ತಕರ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.